ಒಬ್ಬರಿಗೆ. ಈಗ ಕೋರ್ಟ್ ನಿಂದ ಒಪ್ಪಿ ವಾಪಸ್ ಬರ್ತಾ ಇದಾರೆ. ಕೋರ್ಟ್ ನಲ್ಲಿ ಸಂಧಾನಕ್ಕೆ ಒಪ್ಪಲಿಲ್ಲ ಚಂದನ್ ಮತ್ತು ನಿವೇದಿತಾ ಇಬ್ರು ಕೂಡ. ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಜೋಡಿ ಹಾಜರಾಗಿದ್ರು. ಬೆಂಗಳೂರಿನ ಶಾಂತಿನಗರದಲ್ಲಿದೆ ಫ್ಯಾಮಿಲಿ ಕೋರ್ಟ್. ಎರಡನೇ ಹೆಚ್ಚುವರಿ ಪ್ರಿನ್ಸಿಪಲ್ ಜಡ್ಜ್ ಕೆಎಸ್ ಜ್ಯೋತಿಶ್ರೀ ಮುಂದೆ ಇಬ್ರು ಕೂಡ ಹಾಜರಾಗಿದ್ರು. ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಕೂರಿಸಿ ಇಬ್ಬರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇಬ್ರು ಒಟ್ಟಿಗೆ ಬಾಳಿ ಅಂತ ಹೇಳಿದ್ರು ಕೂಡ ಇಬ್ರು ಕೂಡ ಒಪ್ಪಲಿಲ್ವಂತೆ. ಕೋರ್ಟ್ನಲ್ಲಿ ಸಂಧಾನಕ್ಕೆ ಒಪ್ಪಲಿಲ್ವಂತೆ ಚಂದನ್ ಮತ್ತು ನಿವೇದಿತಾ ಇಬ್ರು ಕೂಡ. ಆದ್ರೆ ಒಟ್ಟಿಗೆ ಹೊರಗಡೆ ಬಂದ್ರಪ್ಪ ಕೈ ಕೈ ಇಟ್ಕೊಂಡು. ಹೌದು, ಇವ್ರ ಫ್ರೆಂಡ್ಶಿಪ್ ಇದೇ ರೀತಿಯಾಗಿ ಮುಂದುವರಿಲಿ, ದಟ್ಸ್ ನಥಿಂಗ್ ರಾಂಗ್. ಬಟ್ ಆದ್ರೂ ಕೂಡ ಏನು ಕಾರಣ ಏನು? ಮೀಡಿಯೇಷನ್ ಸುತ್ತು ಮುಗಿಸಿದ್ದಾರೆ ನಿವೇದಿತಾ ಮತ್ತು ಚಂದನ್. ಸಂಧಾನಕ್ಕೆ ಒಪ್ಪದ ಹಿನ್ನೆಲೆ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ. ನ್ಯಾಯಾಧೀಶರ ಮುಂದೆ ಚಂದನ್ ಮತ್ತು ನಿವೇದಿತಾ ಹಾಜರಾಗಿದ್ದಾರೆ. ಮೀಡಿಯೇಷನ್ ಸುತ್ತನ್ನ ಮುಗಿಸಿದ್ದಾರೆ ಚಂದನ್ ಮತ್ತು ನಿವೇದಿತಾ. ಈ ಮೀಡಿಯೇಷನ್ ಅಲ್ಲಿ ಸಾಮಾನ್ಯವಾಗಿ ಅವ್ರನ್ನ ಮತ್ತೆ ಒಟ್ಟಿಗೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವರಿಗೆ ಕೂರಿಸಿ ಬುದ್ಧಿಯ ಹೇಳುವಂತ ಸಿಚುವೇಶನ್ಸ್ ಇರುತ್ತೆ ಆ ಮೀಡಿಯೇಷನ್ ಅಲ್ಲಿ. ಅದಾದ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಮೀಡಿಯೇಷನ್ ಅಲ್ಲಿ ಏನಾದ್ರೂ ಇಲ್ಲ ನಾವು ಒಟ್ಟಿಗೆ ಇರ್ತೀವಿ ಅನ್ನೋದೇ ಆದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಇವರಿಬ್ರು ಕೂಡ ಒಪ್ಪಿಗೆಯನ್ನ ಸೂಚಿಸಿಲ್ಲ, ಇಲ್ಲ ನಾವು ಬೇರೆ ಬೇರೆ ಆಗ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೆಲ್ಲವೂ ಕೂಡ ಮುಗ್ದಿದೆ, ಮೀಡಿಯೇಷನ್ ರೌಂಡ್ ಮುಗ್ದಿದೆ. ಇದೀಗ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಅಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಸದ್ಯದ ಮಟ್ಟಿಗೆ ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ, ಆದರೂ ಕೂಡ ಡಿವೋರ್ಸ್ಗೆ ಮುಂದಾಗಿದ್ದಾರೆ. ನಾವು ಒಟ್ಟಿಗೆ ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇಬ್ಬರಿಗೆ. ಈಗ ಕೋರ್ಟ್ನಿಂದ ಒಪ್ಪಿ ವಾಪಸ್ ಬರ್ತಾ ಇದಾರೆ. ಕೋರ್ಟ್ನಲ್ಲಿ ಸಂಧಾನಕ್ಕೆ ಒಪ್ಪಲಿಲ್ಲ ಚಂದನ್ ಮತ್ತು ನಿವೇದಿತಾ ಇಬ್ರು ಕೂಡ. ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಜೋಡಿ ಹಾಜರಾಗಿದ್ರು. ಬೆಂಗಳೂರಿನ ಶಾಂತಿನಗರದಲ್ಲಿದೆ ಫ್ಯಾಮಿಲಿ ಕೋರ್ಟ್. ಎರಡನೇ ಹೆಚ್ಚುವರಿ ಪ್ರಿನ್ಸಿಪಲ್ ಜಡ್ಜ್ ಕೆಎಸ್ ಜ್ಯೋತಿಶ್ರೀ ಮುಂದೆ ಇಬ್ರು ಕೂಡ ಹಾಜರಾಗಿದ್ರು. ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಕೂರಿಸಿ ಇಬ್ಬರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇಬ್ರು ಒಟ್ಟಿಗೆ ಬಾಳಿ ಅಂತ ಹೇಳಿದ್ರು ಕೂಡ ಇಬ್ರು ಕೂಡ ಒಪ್ಪಲಿಲ್ವಂತೆ. ಕೋರ್ಟ್ನಲ್ಲಿ ಸಂಧಾನಕ್ಕೆ ಒಪ್ಪಲಿಲ್ವಂತೆ ಚಂದನ್ ಮತ್ತು ನಿವೇದಿತಾ ಇಬ್ರು ಕೂಡ. ಆದ್ರೆ ಒಟ್ಟಿಗೆ ಹೊರಗಡೆ ಬಂದ್ರಪ್ಪ ಕೈ ಕೈ ಇಟ್ಕೊಂಡು. ಹೌದು, ಇವ್ರ ಫ್ರೆಂಡ್ಶಿಪ್ ಇದೇ ರೀತಿಯಾಗಿ ಮುಂದುವರಿಲಿ, ದಟ್ಸ್ ನಥಿಂಗ್ ರಾಂಗ್. ಬಟ್ ಆದ್ರೂ ಕೂಡ ಏನು ಕಾರಣ ಏನು? ಮೀಡಿಯೇಷನ್ ಸುತ್ತು ಮುಗಿಸಿದ್ದಾರೆ ನಿವೇದಿತಾ ಮತ್ತು ಚಂದನ್. ಸಂಧಾನಕ್ಕೆ ಒಪ್ಪದ ಹಿನ್ನೆಲೆ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ. ನ್ಯಾಯಾಧೀಶರ ಮುಂದೆ ಚಂದನ್ ಮತ್ತು ನಿವೇದಿತಾ ಹಾಜರಾಗಿದ್ದಾರೆ. ಮೀಡಿಯೇಷನ್ ಸುತ್ತನ್ನ ಮುಗಿಸಿದ್ದಾರೆ ಚಂದನ್ ಮತ್ತು ನಿವೇದಿತಾ. ಈ ಮೀಡಿಯೇಷನ್ ಅಲ್ಲಿ ಸಾಮಾನ್ಯವಾಗಿ ಅವ್ರನ್ನ ಮತ್ತೆ ಒಟ್ಟಿಗೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವರಿಗೆ ಕೂರಿಸಿ ಬುದ್ಧಿಯ ಹೇಳುವಂತ ಸಿಚುವೇಶನ್ಸ್ ಇರುತ್ತೆ ಆ ಮೀಡಿಯೇಷನ್ ಅಲ್ಲಿ. ಅದಾದ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಮೀಡಿಯೇಷನ್ ಅಲ್ಲಿ ಏನಾದ್ರೂ ಇಲ್ಲ ನಾವು ಒಟ್ಟಿಗೆ ಇರ್ತೀವಿ ಅನ್ನೋದೇ ಆದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಇವರಿಬ್ರು ಕೂಡ ಒಪ್ಪಿಗೆಯನ್ನ ಸೂಚಿಸಿಲ್ಲ, ಇಲ್ಲ ನಾವು ಬೇರೆ ಬೇರೆ ಆಗ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೆಲ್ಲವೂ ಕೂಡ ಮುಗ್ದಿದೆ, ಮೀಡಿಯೇಷನ್ ರೌಂಡ್ ಮುಗ್ದಿದೆ. ಇದೀಗ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಅಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಸದ್ಯದ ಮಟ್ಟಿಗೆ ಇಬ್ರು ಕೂಡ ಒಟ್ಟಿಗೆ ಇದ್ದಾರೆ, ಆದರೂ ಕೂಡ ಡಿವೋರ್ಸ್ಗೆ ಮುಂದಾಗಿದ್ದಾರೆ. ನಾವು ಒಟ್ಟಿಗೆ ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇಬ್ಬರಿಗೆ. ಈಗ ಕೋರ್ಟ್ನಿಂದ ಒಪ್ಪಿ ವಾಪಸ್ ಬರ್ತಾ ಇದಾರೆ. ಕೋರ್ಟ್ನಲ್ಲಿ ಸಂಧಾನಕ್ಕೆ ಒಪ್ಪಲಿಲ್ಲ ಚಂದನ್ ಮತ್ತು ನಿವೇದಿತಾ ಇಬ್ರು ಕೂಡ. ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಜೋಡಿ ಹಾಜರಾಗಿದ್ರು. ಬೆಂಗಳೂರಿನ ಶಾಂತಿನಗರದಲ್ಲಿದೆ ಫ್ಯಾಮಿಲಿ ಕೋರ್ಟ್. ಎರಡನೇ ಹೆಚ್ಚುವರಿ ಪ್ರಿನ್ಸಿಪಲ್ ಜಡ್ಜ್ ಕೆಎಸ್ ಜ್ಯೋತಿಶ್ರೀ ಮುಂದೆ ಇಬ್ರು ಕೂಡ ಹಾಜರಾಗಿದ್ರು. ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಕೂರಿಸಿ ಇಬ್ಬರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇಬ್ರು ಒಟ್ಟಿಗೆ ಬಾಳಿ ಅಂತ ಹೇಳಿದ್ರು ಕೂಡ ಇಬ್ರು ಕೂಡ ಒಪ್ಪಲಿಲ್ವಂತೆ. ಕೋರ್ಟ್ನಲ್ಲಿ ಸಂಧಾನಕ್ಕೆ ಒಪ್ಪಲಿಲ್ವಂತೆ ಚಂದನ್ ಮತ್ತು ನಿವೇದಿತಾ ಇಬ್ರು ಕೂಡ. ಆದ್ರೆ ಒಟ್ಟಿಗೆ ಹೊರಗಡೆ ಬಂದ್ರಪ್ಪ ಕೈ ಕೈ ಇಟ್ಕೊಂಡು. ಹೌದು, ಇವ್ರ ಫ್ರೆಂಡ್ಶಿಪ್ ಇದೇ ರೀತಿಯಾಗಿ ಮುಂದುವರಿಲಿ, ದಟ್ಸ್ ನಥಿಂಗ್ ರಾಂಗ್. ಬಟ್ ಆದ್ರೂ ಕೂಡ ಏನು ಕಾರಣ ಏನು? ಮೀಡಿಯೇಷನ್ ಸುತ್ತು ಮುಗಿಸಿದ್ದಾರೆ ನಿವೇದಿತಾ ಮತ್ತು ಚಂದನ್. ಸಂಧಾನಕ್ಕೆ ಒಪ್ಪದ ಹಿನ್ನೆಲೆ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ. ನ್ಯಾಯಾಧೀಶರ ಮುಂದೆ ಚಂದನ್ ಮತ್ತು ನಿವೇದಿತಾ ಹಾಜರಾಗಿದ್ದಾರೆ. ಮೀಡಿಯೇಷನ್ ಸುತ್ತನ್ನ ಮುಗಿಸಿದ್ದಾರೆ ಚಂದನ್ ಮತ್ತು ನಿವೇದಿತಾ. ಈ ಮೀಡಿಯೇಷನ್ ಅಲ್ಲಿ ಸಾಮಾನ್ಯವಾಗಿ ಅವ್ರನ್ನ ಮತ್ತೆ ಒಟ್ಟಿಗೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ.
ಅವರಿಗೆ ಕೂರಿಸಿ ಬುದ್ಧಿಯೇ ಹೇಳುವಂತ ಸಿಚುವೇಶನ್ಸ್ ಇರುತ್ತೆ ಆ ಮೀಡಿಯೇಷನ್ ಅಲ್ಲಿ. ಅದಾದ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಮೀಡಿಯೇಷನ್ ಅಲ್ಲಿ ಏನಾದ್ರೂ ಇಲ್ಲ ನಾವು ಒಟ್ಟಿಗೆ ಇರ್ತೀವಿ ಅನ್ನೋದೇ ಆದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಇವರಿಬ್ರು ಕೂಡ ಒಪ್ಪಿಗೆಯನ್ನ ಸೂಚಿಸಿಲ್ಲ, ಇಲ್ಲ ನಾವು ಬೇರೆ ಬೇರೆ ಆಗ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದೆಲ್ಲವೂ ಕೂಡ ಮುಗ್ದಿದೆ, ಮೀಡಿಯೇಷನ್ ರೌಂಡ್ ಮುಗ್ದಿದೆ. ಇದೀಗ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ, ಅಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಸದ್ಯದ ಮಟ್ಟಿಗೆ ಇಬ್ಬರು ಕೂಡ ಒಟ್ಟಿಗೆ ಇದ್ದಾರೆ, ಆದರೂ ಕೂಡ ಡಿವೋರ್ಸ್ಗೆ ಮುಂದಾಗಿದ್ದಾರೆ. ನಾವು ಒಟ್ಟಿಗೆ ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.